ಇದು ಹನ್ನೆರಡನೇ ಶತಮಾನದಲ್ಲಿ ಮಾಡಿರುವಂಥ ಕಂಬಗಳು ಅಂದರೆ ಈ ರೀತಿ ಕಂಬ ಮಾಡಬೇಕಾದ್ರೆ ಲೇತ್ ಮಿಷಿನ್ ಆ ಕಾಲಘಟ್ಟದಲ್ಲಿ ಬೇಕಿತ್ತು ಅದರ ತಂತ್ರಜ್ಞಾನವನ್ನು ಇಲ್ಲಿನ ಜ್ಞಾನಿಗಳು ಅಳವಡಿಸ್ಕೊಂಡಿದ್ರು ನಾವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದಿದ ತಕ್ಷಣ ನಾವೆಲ್ಲ ಪಠ್ಯಪುಸ್ತಕಗಳಲ್ಲಿ ಓದೋದೇನು ಯುರೋಪ್ನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು ಉಗಿ ಬಂಡಿಯನ್ನು ಕಂಡಿಡಿದ್ರು ಅದು ಕಂಡಿಡಿದ್ರು ಇದು ಕಂಡಿಡಿದ್ರು ಅಂತ ಹೇಳ್ತೀವಿ ಬಟ್ ನಮ್ಮಲ್ಲಿ ಅದಕ್ಕಿಂತ ಆರುನೂರು ವರ್ಷಗಳಿಂದನೇ ಅಂದರೆ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟು ಪ್ಲೇಸ್ ಇನ್ ಏಯ್ಟೀನ್ ಸೆಂಚುರಿ ಅಂತ ನಾವೆಲ್ಲ ಕಾಲೇಜು ಸ್ಕೂಲು ಕಾಲೇಜಲ್ಲಿ ಓದಿದ್ದೀವಿ ಬಟ್ ಬಿಫೋರ್ ಸಿಕ್ಸ್ ಸೆಂಚುರಿ ಆರುನೂರು ವರ್ಷಗಳ ಹಿಂದೆಯೇ ಈ ರೀತಿಯ ಲೇತ್ ಮಿಷಿನ್ಗಳನ್ನು ಹಿಡಿಯುವ ಮೂಲಕ ಈ ರೀತಿಯ ಕಂಬಗಳನ್ನು ಮಾಡುವಂಥ ತಂತ್ರಜ್ಞಾನವನ್ನು ನಮ್ಮವರು ಹೊಂದಿದ್ರು ಅಂದರೆ ಇಲ್ಲಿಯೂ ಕೂಡ ಆ ರೀತಿಯ ಒಂದು ಟೆಕ್ನಾಲಜಿಕಲ್ ಇನ್ವೆನ್ಷನ್ ನಡೆದಿತ್ತು ಇದು ನಮಗೆ ಸಿಕ್ಕಿರುವಂಥ ಒಂದು ಕುರುಹು ಸುಮಾರು ಇಪ್ಪತ್ತ ನಾಲ್ಕು ಎಪಿಗ್ರಫಿಯ ಕರ್ನಾಟಕ ಅಂತ ಗ್ರಂಥಗಳಿದ್ದಾವೆ ಅದರಲ್ಲಿ ಐದನೇ ವಾಲ್ಯೂಮಲ್ಲಿ ಟಿ ನರಸೀಪುರ ತಾಲೂಕಿಗೆ ಸಂಬಂಧಪಟ್ಟಂತೆ ಎಲ್ಲ ದೇವಾಲಯಗಳು ತಲಕಾಡಿನಲ್ಲಿ ಒಟ್ಟು ಈ ರೀತಿ ಎಪ್ಪತ್ತು ಶಾಸನಗಳು ಸಿಕ್ಕಿದ್ದಾವೆ ಈಗ ಇನ್ನೆರಡು ಬಂದಿದೆ ಈಗ ಮೊನ್ನೆ ಉತ್ಖನನ ಆಯಿತು ಒಂದು ಹತ್ತು ವರ್ಷದಿಂದ ಎರಡು ಸೇರಿದ್ರೆ ಒಟ್ಟು ತಲಕಾಡಿನಲ್ಲಿ ಎಪ್ಪತ್ತೆರಡು ಶಿಲಾಶಾಸನಗಳು ಶಾಸನಗಳು ಸಿಕ್ಕಿದ್ದಾವೆ ಇವತ್ತು ನೀವು ಗೋವಾದಲ್ಲಿರುವಂಥ ಬಹುತೇಕ ಎಲ್ಲ ದೇವಾಲಯಗಳನ್ನು ಕಟ್ಟಿರೋದು ತಲಕಾಡಿನ ಮಾದವರಸ ಅಂತ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಕಟ್ಟಿರೋದು ತಲಕಾಡಿನ ಮಾದವರಸ ಅಂತ ಆಮೇಲೆ ವಿಜಯನಗರ ಸಾಮ್ರಾಟರಿಗೆ ನೀರಾವರಿ ರಾಣಿಯ ಸ್ಥಾನಗೃಹಕ್ಕೆ ನೀರು ಹೋಗ್ತಿತ್ತು ಅಂತ ಹೇಳ್ತಾರಲ್ಲ ಆ ಟೆಕ್ನಾಲಜಿಯನ್ನು ಕಂಡು ಹಿಡ್ದವನು ತಲ್ಕಾಡು ಮಾದವರ್ಸ ಅಂದರೆ ತಲ್ಕಾಡು ಬಹಳ ಬುದ್ಧಿವಂತರ ಆ ಕಾಲದ ಅಡ್ವಾನ್ಸ್ಡ್ ಥಿಂಕಿಂಗ್ ವ್ಯಕ್ತಿಗಳ ತವರು ಮನೆಯಾಗಿತ್ತು ಇಲ್ಲಿ ಒಂದು ಕೈಗಾರಿಕಾ ಕ್ರಾಂತಿ ಆಗಿದೆ ಅನ್ನೋದಕ್ಕೆ ಈ ದೇವಾಲಯದಲ್ಲಿ ಒಂದು ಸಾಕ್ಷಿ ಸಿಗುತ್ತೆ ನಮಗೆ ಅಲ್ಲಿ ಕಂಬಗಳಿದಾವಲ್ಲ ತಿರುಗಣಿ ಅಂತ ತಿರುಗಣಿ ಯಂತ್ರಗಳು ಅಂತ ಅಂದರೆ ಈ ರೀತಿಯ ಕಂಬ ಮಾಡಬೇಕಾದ್ರೆ ಕೈಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಲೇತ್ ಮಿಷಿನ್ಗಳಿದ್ವು ಆ ಕಾಲದಲ್ಲಿ ಅಂದರೆ ಲೇತ್ ಅಂದಿದ ತಕ್ಷಣ ಈಗಿನ ಇರುತ್ತಲ್ಲ ಆ ರೀತಿ ಲೇತಲ್ಲ ಇದನ್ನು ಈ ರೀತಿ ತಯಾರಿಸೋದಕ್ಕೆ ಸ್ಥಳೀಯವಾಗಿ ಒಂದು ತಂತ್ರಜ್ಞಾನವನ್ನು ಈ ನಾಡಿನ ಆ ಕಾಲದ ಇಂಜಿನಿಯರ್ಗಳಂತ ಕರಿಬೋದು ಅಥವಾ ತಂತ್ರಜ್ಞಾನಿಗಳು ಅಂತ ಕರಿಬೋದು ಅವರು ಕಂಡಿಟ್ಕೊಂಡಿದ್ರು ಅದರ ಪ್ರತಿಫಲನೆ ಈ ರೀತಿ ತಿರುಗಣಿ ಯಂತ್ರಗಳನ್ನು ಬಳಸಿ ಈ ಕಂಬಗಳನ್ನು ಮಾಡಿರೋದು ಇದು ಹನ್ನೆರಡನೇ ಶತಮಾನದಲ್ಲಿ ಮಾಡಿರುವಂಥ ಕಂಬಗಳು ಅಂದರೆ ಈ ರೀತಿ ಕಂಬ ಮಾಡಬೇಕಾದ್ರೆ ಲೇತ್ ಮಿಷಿನ್ ಆ ಕಾಲಘಟ್ಟದಲ್ಲಿ ಬೇಕಿತ್ತು ಅದರ ತಂತ್ರಜ್ಞಾನವನ್ನು ಇಲ್ಲಿನ ಜ್ಞಾನಿಗಳು ಅಳವಡಿಸ್ಕೊಂಡಿದ್ರು ನಾವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದಿದ ತಕ್ಷಣ ನಾವೆಲ್ಲ ಪಠ್ಯಪುಸ್ತಕಗಳಲ್ಲಿ ಓದೋದೇನೋ ಯುರೋಪ್ನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು ಉಗಿ ಬಂಡಿಯನ್ನು ಕಂಡು ಅದು ಕಂಡು ಇದು ಕಂಡು ಅಂತ ಹೇಳ್ತೀವಿ ಬಟ್ ನಮ್ಮಲ್ಲಿ ಅದಕ್ಕಿಂತ ಆರುನೂರು ವರ್ಷಗಳಿಂದನೇ ಅಂದರೆ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟು ಪ್ಲೇಸ್ ಇನ್ ಏಯ್ಟೀನ್ ಸೆಂಚುರಿ ಅಂತ ನಾವೆಲ್ಲ ಕಾಲೇಜು ಸ್ಕೂಲು ಕಾಲೇಜಲ್ಲಿ ಓದಿದ್ದೀವಿ ಬಟ್ ಬಿಫೋರ್ ಸಿಕ್ಸ್ ಸೆಂಚುರಿ ಆರುನೂರು ವರ್ಷಗಳ ಹಿಂದೆಯೇ ಈ ರೀತಿಯ ಲೇತ್ ಮಿಷಿನ್ಗಳನ್ನು ಕಂಡುಹಿಡಿಯುವ ಮೂಲಕ ಈ ರೀತಿಯ ಕಂಬಗಳನ್ನು ಮಾಡುವಂಥ ತಂತ್ರಜ್ಞಾನವನ್ನು ನಮ್ಮವರು ಹೊಂದಿದ್ರು ಅಂದರೆ ಇಲ್ಲಿಯೂ ಕೂಡ ಆ ರೀತಿಯ ಒಂದು ಟೆಕ್ನಾಲಜಿಕಲ್ ಇನ್ವೆನ್ಷನ್ ನಡೆದಿತ್ತು ಇದು ನಮಗೆ ಸಿಕ್ಕಿರುವಂಥ ಒಂದು ಕುರುಹು ಸಿಗದೇ ಇರೋದು ಸಾಕಷ್ಟು ಸಾಕಷ್ಟಿದ್ದಾವೆ ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿದ್ರೆ ನಮ್ಮಲ್ಲಿರುವಂಥ ಆ ಕಾಲದ ಮಿಡಿವಲ್ ಇಂಡಿಯಾದ ಟೆಕ್ನಾಲಜಿ ಏನಿತ್ತು ಅದು ಜಗತ್ತಿಗೆ ನಾವು ಹೇಳ್ಬೋದು ನಾವು ಈ ದೇವಾಲಯಗಳನ್ನು ಏನು ಮಾಡ್ತೀವಿ ಬರೀ ಧಾರ್ಮಿಕ ಮನೋದೃಷ್ಟಿಯಿಂದ ಮಾತ್ರ ನೋಡ್ತೀವಿ ಅದಲ್ಲ ವೈಜ್ಞಾನಿಕ ದೃಷ್ಟಿಯಿಂದ ನೋಡಬೇಕು ಇಲ್ಲಿ ಯಾವ್ಯಾವ ರೀತಿಯ ಆಧುನಿಕ ತಂತ್ರಜ್ಞಾನವನ್ನು ಆ ಕಾಲದಲ್ಲಿ ಅಳವಡಿಸ್ಕೊಂಡಿದ್ರು ಉದಾಹರಣೆಗೆ ಈ ತೊಲೆಗಳು ಈಗ ಈ ರೀತಿಯ ಕಟ್ಟಬೇಕು ಅಂದರೆ ಕ್ರೇನ್ ತರ್ತೀವಿ ಆ ಕಾಲದಲ್ಲಿ ಹ್ಯಾಕ್ ಕಟ್ತಾ ಇದ್ರು ಅದಕ್ಕೆ ಇನ್ನೂ ಒಂದು ಒಳ್ಳೆಯ ವರ್ಲ್ಡ್ ಲೆವೆಲ್ ಉದಾಹರಣೆ ಕೊಡಬೇಕು ಅಂದರೆ ತಂಜಾವೂರಿನ ಬೃಹದೀಶ್ವರ ದೇವಾಲಯ ಆ ಗೋಪುರದ ತುತ್ತ ತುದಿನಲ್ಲಿ ಎಂಬತ್ತೊಂದು ಟನ್ನಿನ ಒಂದು ಏಕಶಿಲೆಯನ್ನು ಕಮಲದ ಆಕೃತಿಯಲ್ಲಿರುವಂಥ ಏಕಶಿಲೆಯನ್ನು ಮೇಲಿಟ್ಟಿದ್ದಾರೆ ಕಳಸ ಕಳಸ ಎಂಬತ್ತೊಂದು ಟನ್ನು ಅಂದರೆ ಎಂಟು ಒಂದು ಒಂಬತ್ತು ಆ ಶಾಸ್ತ್ರದ ಪ್ರಕಾರ ಎಂಬತ್ತೊಂದು ಸಾವಿರ ಕೆ ಜಿಯ ಏಕಶಿಲೆ ಅದಕ್ಕೆ ಆರು ಕಿಲೋಮೀಟ್ರ್ ರ್ಯಾಂಪ್ ಮಾಡಿದರು ಮಣ್ಣಿಂದು ತಂಜಾವೂರಿನಿಂದ ಉರೆಯೂರು ಅಂತ ಇದೆ ರಾಜರಾಜ ಚೋಳನ ಹುಟ್ಟೂರು ಅಲ್ಲಿವರೆಗೂ ಆರು ಕಿಲೋಮೀಟ್ರ್ ಮಣ್ಣಿನ ದಿಬ್ಬ ಮಾಡಿ ಆನೆಗಳಿಂದ ಅದನ್ನು ತಳಿಸಿದರು ಅದೂ ಕೂಡ ಕೈಗಾರಿಕಾ ಕ್ರಾಂತಿಯ ಒಂದು ಭಾಗ ಪಿರಮಿಡ್ ಮಾಡಿದರು ಅಂತ ನಮ್ಮವರು ಹೇಳಿ ನಾವು ಹೆಮ್ಮೆ ಪಡ್ತೀವಿ ಪಿರಮಿಡ್ಡಿನ ಜತೆ ಜೊತೆಗೆ ನಮ್ಮಲ್ಲೂ ಕೂಡ ಈ ರೀತಿಯ ತಂತ್ರಜ್ಞಾನ ಇತ್ತು ಎಂಬತ್ತೊಂದು ಸಾವಿರ ಕೆ ಜಿಯ ಕೆತ್ತಿದ ಕಲ್ಲನ್ನು ಅಲ್ಲಿ ತೊಗೊಂಡೋಗ್ಬೇಕಾದ್ರೆ ಎಷ್ಟು ಶ್ರಮ ಬಿದ್ದಿರಬೇಕು ಆ ಐಡಿಯಾ ಅವ್ರಿಗೆ ಹೆಂಗೆ ಬಂತು ರ್ಯಾಂಪ್ ಮಾಡಬೇಕು ಅನ್ನುವಂಥ ಐಡಿಯಾ ಹೇಗೆ ಬಂತು ಸೊ ಇದೆಲ್ಲವನ್ನು ನಾವು ಅಧ್ಯಯನ ಮಾಡಿದಾಗ ಕೈಗಾರಿಕಾ ರೆವಲ್ಯೂಷನ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೇಗಾಯಿತು ಅನ್ನೋ ದೃಷ್ಟಿಯಿಂದನೇ ನಾವು ಇದನ್ನೆಲ್ಲ ಅಧ್ಯಯನ ಮಾಡಿದ್ರೆ ಈ ಥರದ್ದು ಸಾಕಷ್ಟು ವಿಷಯಗಳು ಸಿಗುತ್ತೆ ಶಾಸನಗಳು ಒಂದೊಂದು ಕಂಬದ ಶಾಸನ ಕೂಡ ನಾನು ದಾಖಲು ಮಾಡಿದ್ದೀನಿ ಅದು ಅದಿದೆ ನಾನು ಹೇಳ್ತೀನಿ ಇದೆ ಅದು ಸುಮಾರು ಇಪ್ಪತ್ತು ಶಾಸನಗಳು ಈ ದೇವಾಲಯದಲ್ಲಿ ಇದಾವೆ ಕೀರ್ತಿ ನಾರಾಯಣ ಕೀರ್ತಿನಾರಾಯಣ ದೇವಸ್ಥಾನದ ಒಳಗಡೆ ಇಪ್ಪತ್ತು ಶಾಸನಗಳು ಅದರಲ್ಲಿ ಒಂದು ವೀರಸೋಮೇಶ್ವರನ ಶಾಸನ ಸಾವಿರದ ಇನ್ನೂರ ಮೂವತ್ತೊಂಬತ್ತರಲ್ಲಿ ಅವನು ಈ ದೇವಸ್ಥಾನಕ್ಕೆ ದೀಪವನ್ನು ಮೇಂಟೈನ್ ಮಾಡೋದಕ್ಕೆ ಆಯಿಲು ಕೊಟ್ಟಿರುವಂಥದ್ದು ಒಂದಿದೆ ಇನ್ನೊಂದು ಬಂದು ಸಾವಿರದ ನೂರ ಎಪ್ಪತ್ತ್ಮೂರಲ್ಲಿ ವೀರಬಲ್ಲಾಳ ಸೆಕೆಂಡು ಅವನಿಗೆ ಸಂಬಂಧಪಟ್ಟಂಥ ಒಂದು ಶಾಸನ ಇದೆ ಇನ್ನೊಂದು ಶಾಸನ ಬಂದು ಸಾವಿರದ ನೂರ ಹದಿನೇಳು ಅದೇ ಈಗ ನಾವು ಓದಿದ್ನಲ್ಲ ಈ ದೇವಸ್ಥಾನವನ್ನು ಯಾವಾಗ ಕಟ್ಟಿದ್ದು ಕೀರ್ತಿನಾರಾಯಣ ದೇವಸ್ಥಾನ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿದೆ ಇನ್ನೊಂದು ಬಂದು ಹದಿನಾರು ಹದಿನೇಳನೇ ಶತಮಾನದ್ದು ಅದು ಬಹುಶಃ ವಿಜಯನಗರ ಕಾಲಕ್ಕೆ ಸಂಬಂಧಪಟ್ಟಂಥ ಒಂದು ಶಾಸನ ಇದೆ ಮತ್ತೊಂದು ಸಾವಿರದ ಇನ್ನೂರ ಮೂರು ಅಂದರೆ ವಿಷ್ಣುವರ್ಧನಂದು ಒಂದು ಶಾಸನ ಬರುತ್ತೆ ಆಮೇಲೆ ದೇವಾಲಯದ ತಳಭಾಗ ಅದು ಬಂದು ಸಾವಿರದ ಇನ್ನೂರ ಎಪ್ಪತ್ತರಲ್ಲಿ ವೀರ ನರಸಿಂಹದೇವನ ಶಾಸನ ಈ ರೀತಿ ಇಪ್ಪತ್ತು ಶಾಸನಗಳು ಹೊಯ್ಸಳರ ಕಾಲಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಶಾಸನಗಳು ಇಲ್ಲಿ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇದೆ ಇಲ್ಲಿ ನೋಡ್ತಾ ಇದೀವಲ್ಲ ದೇವಸ್ಥಾನ ಸುತ್ತ ಶಾಸನಗಳನ್ನ ಬರೆದಿದಾರಲ್ಲ ಇದು ಈ ಶಾಸನಗಳಲ್ಲಿ ಏನೇನಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಆಯಾ ಕಾಲಘಟ್ಟದಲ್ಲಿ ರಾಜರು ಇದಕ್ಕೇನೇನು ಕಾಣಿಕೆಗಳು ಜೀರ್ಣೋದ್ಧರ ಮಾಡಿದ್ರು ಮತ್ತೆ ಕಾಣಿಕೆ ಹೌದು ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು ಈ ರೀತಿಯಾದ ಅಂಕಿಅಂಶಗಳೆಲ್ಲ ಶಾಸನಗಳಲ್ಲಿ ನಾವು ನೋಡಬಹುದು ಪ್ರತಿಯೊಬ್ಬ ರಾಜರು ಕೂಡ ದೇವಸ್ಥಾನಗಳನ್ನ ಕಟ್ಟಿಸಬೇಕಾದ್ರೆ ಈ ರೀತಿ ಶಾಸನಗಳನ್ನ ಮಾಡೋದು ವಾಡಿಕೆ ಹೌದು ಓಕೆ ಈ ಕೀರ್ತಿ ನಾರಾಯಣ ದೇವಸ್ಥಾನದಲ್ಲಿ ನಾವು ಅತಿ ಹೆಚ್ಚಾಗಿ ತಲ್ಕಾಡಲ್ಲಿ ಶಾಸನಗಳನ್ನ ಕಾಲಕ್ಕೆ ಸಂಬಂಧಪಟ್ಟಿದ್ದು ತಲ್ಕಾಡಿಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಶಾಸನಗಳು ಒಂದೇ ಜಾಗದಲ್ಲಿ ಒಂದೇ ದೇವಾಲಯದಲ್ಲಿ ನಾವು ಕಾಣ್ತೀವಿ ಎಲ್ಲ ಹಳೆಯ ತಮಿಳುನಲ್ಲಿ ಇದೆ ಅದರ ಅರ್ಥಗಳು ಕೂಡ ಇದೆ ಅವೆಲ್ಲವೂ ಕೂಡ ನಮ್ಮಲ್ಲಿ ಎಪಿಗ್ರಾಫಿಯಾ ಕರ್ನಾಟಕ ಅಂತ ಇಸಿ ಅನ್ಬಿಟ್ಟು ಕರಿತೀವಿ ಅದು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಐದನೇದು ಸುಮಾರು ಇಪ್ಪತ್ತ ನಾಲ್ಕು ಎಪಿಗ್ರಫಿಯ ಕರ್ನಾಟಕ ಅಂತ ಗ್ರಂಥಗಳಿದ್ದಾವೆ ಅದರಲ್ಲಿ ಐದನೇ ವಾಲ್ಯೂಮಲ್ಲಿ ಟಿ ನರಸೀಪುರ ತಾಲೂಕಿಗೆ ಸಂಬಂಧಪಟ್ಟಂತೆ ಎಲ್ಲ ದೇವಾಲಯಗಳು ತಲಕಾಡಿನಲ್ಲಿ ಒಟ್ಟು ಈ ರೀತಿ ಎಪ್ಪತ್ತು ಶಾಸನಗಳು ಸಿಕ್ಕಿದ್ದಾವೆ ಈಗ ಇನ್ನೆರಡು ಬಂದಿದೆ ಈಗ ಮೊನ್ನೆ ಆಯಿತು ಒಂದು ಹತ್ತು ವರ್ಷದಿಂದ ಅದೆರಡೂ ಸೇರಿದ್ರೆ ಒಟ್ಟು ತಲಕಾಡಿನಲ್ಲಿ ಎಪ್ಪತ್ತೆರಡು ಶಿಲಾಶಾಸನಗಳು ಸಿಕ್ಕಿದಾವೆ ನಮಸ್ಕಾರ ಕನ್ನಡಿಗರೇ ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಈ ನಮ್ಮ ಸಣ್ಣ ಪ್ರಯತ್ನ ಚಾನೆಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಶಿಲಾಶಾಸನ ಸಿಕ್ಕಿರೋದು ಶಾವಣ್ ಅದು ಬಿಟ್ರೆ ಒಂದೇ ಊರಲ್ಲಿ ಎಪ್ಪತ್ತೆರಡು ಶಿಲಾಶಾಸನಗಳು ಸಿಕ್ಕಿರೋದು ತಲಕಾಡ್ನಲ್ಲಿ ಅದು ತಲಕಾಡು ಗಂಗರಿಂದ ಹಿಡಿದು ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ವರೆಗೆ ಎಪ್ಪತ್ತೆರಡು ಶಿಲಾಶಾಸನಗಳು ಈ ಊರಿನಲ್ಲಿದ್ದಾವೆ ಅದರಲ್ಲಿ ಅತಿ ಹೆಚ್ಚು ಇರುವಂಥ ಶಿಲಾಶಾಸನಗಳು ಕೀರ್ತಿನಾರಾಯಣ ಕೀರ್ತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅದು ಒಂದೊಂದು ಕೂಡ ರೆಕಾರ್ಡ್ ಆಗಿದೆ ಒಂದೊಂದು ಕೂಡ ದಾಖಲಾಗಿದೆ ಆಮೇಲೆ ಇಲ್ಲಿ ಒಬ್ಳು ದೇವದಾಸಿ ಅನ್ನೋಳಿದ್ಲು ಈ ದೇವಾಲಯದ ಮೊದಲನೇ ಪ್ರಸಾದ ಆಕೆ ಕೊಡಬೇಕಿತ್ತು ಅಂತ ಆಕೆಯ ಮಗಳಿಗೆ ಇಲ್ಲಿ ಗೋಕರ್ಣ ಅಂತ ಇದೆಯಲ್ಲ ಇದ್ರಗಡೆ ಅಲ್ಲಿನ ಒಂದು ಹೂವಿನ ತೋಟವನ್ನು ಆಕೆ ದಾನ ಮಾಡಿದ್ಲು ಅಂತ ಶಾಸನ ಇದೆ ಇಲ್ಲಿ ಅವಳ ಹೆಸರು ತಮಿಳು ಹೆಸರು ಬರುತ್ತೆ ತಾಯಿ ಮಗಳಿಗೆ ಮೊದಲನೇ ಪ್ರಸಾದ ಅಂದರೆ ಆ ಕಾಲದಲ್ಲಿ ದೇವಾಲಯದ ಮೊದಲನೇ ಪ್ರಸಾದ ತೊಗೊಳ್ದಿದ್ದೆಲ್ಲ ಅತ್ಯಂತ ಪ್ರತಿಷ್ಠಿತ ಈಗಲೂ ಅಷ್ಟೇ ತಿರುಪತಿಯಲ್ಲಿ ಮೊದಲನೇ ಪ್ರಸಾದ ಯಾರಿಗೆ ಅಂದರೆ ನಮ್ಮ ಸಂಪ್ರದಾಯ ಸಂಪ್ರದಾಯಗಳಿದ್ದಾವೆ ತಿರುಪತಿಯಲ್ಲಿ ಮೊದಲನೇ ಪೂಜೆ ಯಾರ್ದು ಅಂದರೆ ಮೈಸೂರು ಮಹಾರಾಜರದು ಕಾಶಿಯಲ್ಲಿ ಇವತ್ತಿಗೂ ಮೊದಲನೇ ಪೂಜೆ ಯಾರ್ದು ಅಂದರೆ ಮೈಸೂರು ಮಹಾರಾಜರದು ಕಾಶ್ಮೀರದಲ್ಲಿರುವಂಥ ಶಂಕರಾಚಾರ್ಯರ ಬೆಟ್ಟದಲ್ಲಿ ಮೊದಲನೇ ಪೂಜೆ ಯಾರ್ದು ಅಂದರೆ ಮೈಸೂರು ಮಹಾರಾಜರದು ಏನಕ್ಕೆ ಮೊದಲನೇ ಪೂಜೆ ಅವರಿಗೆ ಅಂದರೆ ಆ ದೇವಾಲಯಗಳು ಜೀರ್ಣೋದ್ಧಾರ ಆಗೋದಕ್ಕೆ ಅಥವಾ ಆ ದೇವಾಲಯಗಳು ಅಭಿವೃದ್ಧಿ ಹೊಂದೋದಕ್ಕೆ ಮೈಸೂರು ಮಹಾರಾಜರು ಅಪಾರವ ಕಾಣಿಕೆ ಕೊಟ್ಟಿದ್ರು ಅದೇ ಥರ ಅದೇ ಥರ ತಲೈಕೋಳಿ ಕೋಳಿ ಅಂತ ಅವಳ ಹೆಸರು ತಲೈಕೋಳಿ ಕೋಳಿ ಅಂದ್ಬಿಟ್ಟು ಆಕೆ ಇಲ್ಲಿನ ದೇವದಾಸಿಯಾಗಿದ್ದಳೋ ಈ ದೇವಾಲಯಕ್ಕೆ ಒಂದು ಲ್ಯಾಂಡನ್ನು ಅಂದರೆ ಹೂ ತೋಟವನ್ನು ಬರೆದ್ಲು ಸೊ ಅವಳಿಗೆ ಮೊದಲ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಒಂದು ಶಾಸನ ಕೂಡ ಇದೆ ಅದಾದಮೇಲೆ ಬೇರೆ ಬೇರೆ ಯಾವ್ಯಾವ ರಾಜರು ಇಲ್ಲಿ ಬಂದರು ಅವ್ರು ಏನೇನು ಕಾಣಿಕೆ ಕೊಟ್ಟರು ಅದೆಲ್ಲವೂ ಕೂಡ ಅಲ್ಲಲ್ಲಲ್ಲಿ ಮಾಡಿದ್ದಾರೆ ಅದೆಲ್ಲ ರೆಕಾರ್ಡ್ ಆಗಿದೆ ನನ್ನ ಥೀಸೆಲ್ಲ ಅವೆಲ್ಲ ಮೆನ್ಷನ್ ಮಾಡಿದ್ದೀನಿ ಅದನ್ನು ತರಿಸ್ತೇನೆ ನಾನು ಈ ಕಂಬಗಳು ಏನಕ್ಕೆ ತೋರಿಸ್ತೇನೆ ಅಂದರೆ ಹೊಯ್ಸಳರ ದೇವಾಲಯ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಈ ರೀತಿಯ ಕಂಬಗಳು ತಿರುಗಣಿ ಯಂತ್ರ ಹಾಂ ತಿರುಗಣಿ ಯಂತ್ರವನ್ನು ಬಳಸಿ ಈ ರೀತಿಯ ಕಂಬಗಳನ್ನು ಕೆತ್ತಿದೆ ನೋಡಿ ಯಾವುದೇ ಕಾರಣಕ್ಕೂ ಕೈಯಿಂದ ಕೆತ್ತಕ್ಕಾಗಲ್ಲ ಕೈಯಿಂದ ಕೆತ್ತಿದ್ದಲ್ಲ ಇದು ಏನಾಯಿತು ಹಾಂ ಇದೆ ಇದಿದೆ ಇಲ್ಲಿ ಈ ಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ನಮ್ಮಲ್ಲಿ ಕೆಲವು ಕಡೆ ಬಲರಾಮನನ್ನು ಒಂದು ಅವತಾರ ಅಂತ ಹೇಳ್ತಾರೆ ಆದರೆ ರಾಮಾನುಜಾಚಾರ್ಯರ ಕಾಲದಿಂದ ಅದಕ್ಕೆ ಇತಿಶ್ರೀ ಆಡ್ಬಿಟ್ಟು ಬಲರಾಮ ಒಂದು ಅವತಾರ ಅಲ್ಲ ಯಾಕೆಂದ್ರೆ ಬಲರಾಮ ಕೃಷ್ಣ ಇಬ್ಬರು ಒಟ್ಟಿಗೆ ಇರ್ತಾರೆ ಒಂದೇ ದೇವರು ಒಂದೇ ಸಮಯದಲ್ಲಿ ಎರಡು ಅವತಾರ ಎತ್ತಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಧಾರ್ಮಿಕ ತತ್ವಜ್ಞಾನದ ಆಧಾರದಲ್ಲಿ ಅವ್ರು ಏನು ಮಾಡಿದ್ರು ಬುದ್ಧನನ್ನು ಕೂಡ ಒಪ್ಪಿಕೊಂಡ್ರು ಬುದ್ಧ ಅಂದರೆ ಜ್ಞಾನಿ ಅಂತ ಅಷ್ಟೇ ಮಹಾನ್ ಬುದ್ಧಿವಂತರಿಗೆ ಬುದ್ಧ ಅಂತ ಕರೀತಾರೆ ನಾಲೆಜಬಲ್ ಪರ್ಸನ್ ಅಂತ ಹೀಗಾಗಿ ಹತ್ತನೆಯ ಶತಮಾನ ಹನ್ನೊಂದನೇ ಹನ್ನೆರಡನೇ ಶತಮಾನದಲ್ಲಿ ದಶಾವತಾರದ ಕಲ್ಪನೆಗೆ ಆಧಾರ ಏನು ಅಂತ ಹೇಳಿದರೆ ತಲಕಾಡಿನ ಕೀರ್ತಿನಾರಾಯಣ ದೇವಸ್ಥಾನದ ಪ್ರಭಾವಳಿ ಅದನ್ನು ತಿದ್ದೋದಕ್ಕೆ ಯಾರ ಕೈನಲ್ಲೂ ಸಾಧ್ಯ ಇಲ್ಲ ಯಾವುದಾದ್ರೂ ಒಂದು ಗ್ರಂಥದಲ್ಲಿ ಬರ್ದ್ವಿ ಅಂತ ಇಟ್ಕೊಳ್ಳಿ ನಂತರ ಏನು ಮಾಡ್ತಾರೆ ಅವ್ರ ಮಗ ಬೇಕಾದ್ರೆ ಅದನ್ನು ತಿದ್ದ್ಬೋದು ಅಥವಾ ಇನ್ಯಾರೋ ಒಬ್ಬರು ಅದನ್ನು ತಿದ್ದ್ಬೋದು ಅಥವಾ ಅದನ್ನು ಸುಟ್ಟಾಕ್ಬಿಡ್ಬೋದು ಆದರೆ ರಾಮಾನುಜಾಚಾರ್ಯರ ಕಾಲದಲ್ಲಿ ಆದಂಥ ಇದು ಅಂದರೆ ಇವತ್ತಿಗೆ ಒಂಬೈನೂರ ಆರು ವರ್ಷಗಳಿಂದ ಅವರು ಏನು ಜಗತ್ತಿಗೆ ಹೇಳಿದ್ದಾರೆ ಬುದ್ಧ ಒಂದು ಅವತಾರ ಅಂತ ಇವತ್ತಿಗೂ ಅದು ಸತ್ಯವಾಗಿ ನಡ್ಕೊಂಬರ್ತಾಯಿದೆ ನಿಜ ಅದನ್ನು ಬದಲಾವಣೆ ಮಾಡೋಕೆ ಸಾಧ್ಯ ಇಲ್ಲ ಕೆಲವು ಸಾರಿ ಸಾಕಷ್ಟು ಬದಲಾವಣೆಗಳು ಮಾಡಿಬಿಡ್ತಾರೆ ಯಾರ್ದನ್ನು ಹೆಸ್ರು ಯಾರಿಗೋ ಕೊಟ್ಬಿಡ್ತಾರೆ ಇಲ್ಲ ಆ ರೀತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಭಾವಳಿಯಲ್ಲಿ ಪ್ರಭಾವಳಿಯಲ್ಲಿ ದಶಾವತಾರದ ಕಲ್ಪನೆ ಪ್ರಾರಂಭ ಆಗಿದೆ ವಯ್ಸಡ್ರ ಕಾಲದಲ್ಲಿ ಪ್ರಾರಂಭ ಇದು ಅದಾದಮೇಲೆ ವಿಷ್ಣು ಹೊಯ್ಸಳರದ್ದು ಎಲ್ಲೆಲ್ಲಿ ದೇವಾಲಯ ಇದೆಯೋ ಅಲ್ಲೆಲ್ಲ ಪ್ರಭಾವಳಿಗಳಲ್ಲಿ ಅದನ್ನು ನಾವು ಕಾಣ್ತೇವೆ ಮತ್ತು ಪ್ರಭಾವಳಿಯಲ್ಲಿ ದಶಾವತಾರದ ಕೆತ್ತನೆಗಳಿದೆ ಅಂದರೆ ನಿಸ್ಸಂಶಯವಾಗಿ ಅದು ಹೊಯ್ಸಳರ ಕಾಲದ್ದು ಅಂತ ನಾವು ಹೇಳ್ಬಿಡ್ತೀವಿ ಇತಿಹಾಸಕಾರರು ಹಾಗೆ ನಾನು ಎಲ್ಲೆಲ್ಲಿ ತಿರುಗಣಿ ಯಂತ್ರದಿಂದ ಈ ರೀತಿ ಕಂಬಗಳಿದೆ ಇದು ನೋಡ್ತಿದ್ದಾಗೆ ದೂರದಿಂದ ಬರ್ತಿದ್ದಾಗೆ ನಾವು ಹೇಳ್ತೀವಿ ಇದು ಹೊಯ್ಸಳರ ಕಾಲದ್ದು ಅಂದರೆ ಆ ರಚನೆ ನೋಡ್ತಿದ್ದಾಗೆ ಯಾರ ಕಾಲಗಟ್ಟದ್ದು ಸರ್ ತಿರುಗುಣಿ ಯಂತ್ರ ಯಾವ ರೀತಿ ವರ್ಕ್ ಮಾಡ್ತಾ ಇತ್ತು ಒಂದು ಅದು ಅದಕ್ಕಿಂತ ಹಿಂದೆ ಹೋದರೆ ತಲಕಾಡು ಗಂಗರಲ್ಲಿ ಒಂದು ಶತಗ್ನಿ ಆಯುಧ ಅಂತ ಒಂದಿದೆ ಶತಗ್ನಿ ಆಯುಧ ಅಂದರೆ ಕಬ್ಬಿಣದ ಆಯುಧಕ್ಕೆ ಮರದ ಇಡಿಯನ್ನು ಕೊಟ್ಟಿರ್ತಾರೆ ಬಲವಾದಂಥ ಖಡ್ಗ ಖಡ್ಗದಿಂದ ಅವನು ಒಂದು ಕಲ್ಲಿನ ಕಂಬವನ್ನು ತುಂಡಿಸ್ತಾ ಅಂತ ಇದೆ ಆ ತುಂಡಿಸ್ದಾಗಲೇ ವೈದ್ಯನಾಥೇಶ್ವರನ ದೇವಸ್ಥಾನ ಭಿನ್ನಾಗಿ ಅರ್ಕೇಶ್ವರನ ದೇವ ಇದಾಗಿರೋದು ಸೊ ಆ ರೀತಿ ಆ ಒಂದು ಕಬ್ಬಿಣದ ಅನ್ವೇಷಣೆ ಕ್ರಿಸ್ತಶಕ ಮುನ್ನೂರ ಐವತ್ತರಲ್ಲಿ ಇಲ್ಲಿ ಪ್ರವರ್ಧಮಾನಕ್ಕೆ ಅಂದರೆ ಆಗಲೇ ಚಾಲ್ತಿಯಲ್ಲಿ ಬಂದ್ಬಿಟ್ಟಿತ್ತು ಅಂತ ಹೇಳಿ ಅಂದರೆ ಈ ನೆಲ ಇದೆಯಲ್ಲ ಇದೆಯಲ್ಲ ಆ ಕಾಲದಿಂದನೂ ಕೈಗಾರಿಕಾ ಕ್ರಾಂತಿಗೆ ಹೊಸ ಹೊಸ ನಾಲೆಡ್ಜನ್ನು ಗೈನ್ ಮಾಡ್ಕೊಳ್ಳೋದಿಲ್ಲ ಇಲ್ಲಿ ಇದು ಎಕ್ಸ್ಪರ್ಟು ಇವತ್ತು ನೀವು ಗೋವಾದಲ್ಲಿರುವಂಥ ಬಹುತೇಕ ಎಲ್ಲ ದೇವಾಲಯಗಳನ್ನು ಕಟ್ಟಿರೋದು ತಲಕಾಡಿನ ಮಾದವರಸ ಅಂತ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಕಟ್ಟಿರೋದು ತಲಕಾಡಿನ ಮಾದವರಸ ಅಂತ ಆಮೇಲೆ ವಿಜಯನಗರ ಸಾಮ್ರಾಟರಿಗೆ ನೀರಾವರಿ ರಾಣಿಯ ಸ್ಥಾನಗೃಹಕ್ಕೆ ನೀರು ಹೋಗ್ತಿತ್ತು ಅಂತ ಹೇಳ್ತಾರಲ್ಲ ಆ ಟೆಕ್ನಾಲಜಿಯನ್ನು ಕಂಡು ಹಿಡಿದವನು ತಲ್ಕಾಡು ಮಾದವರಸ ಅಂದರೆ ತಲ್ಕಾಡು ಬಹಳ ಬುದ್ಧಿವಂತರ ಆ ಕಾಲದ ಅಡ್ವಾನ್ಸ್ಡ್ ಥಿಂಕಿಂಗ್ ವ್ಯಕ್ತಿಗಳ ತವರು ಮನೆಯಾಗಿತ್ತು ತಲ್ಕಾಡು ಅವೆಲ್ಲವೂ ಕೂಡ ಒಂದೊಂದು ಇತಿಹಾಸದಲ್ಲಿ ಮುಚ್ಚೋಗಿತ್ತು ಈಗೆಲ್ಲವೂ ಬರ್ತಿದ್ದಾವೆ ಹೀಗಾಗಿ ಇದು ಈ ರೀತಿಯ ಒಂದು ಕಲ್ಪನೆ ಬಂತಲ್ಲ ಈಗ ಮಾಮೂಲಿ ಈ ರೀತಿ ಕಮ್ಮ ಮಾಡಿದರೆ ಏನಿದೆ ವಿಶೇಷ ಆ ಕಾಲಘಟ್ಟದಲ್ಲಿ ಇದು ವಿಶೇಷ ಹೌದು ಈಗ ನಮಗೆ ಕಂಪ್ಯೂಟರ್ ವಿಶೇಷ ಮೊಬೈಲ್ ವಿಶೇಷ ಅಲ್ವಾ ಸೊ ಇದು ಎ ಇದನ್ನು ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಕೈಯಿಂದ ಈ ರೀತಿ ಕೆತ್ತೋದಕ್ಕೆ ಸಾಧ್ಯವೇ ಇಲ್ಲ ಇದು ಯಂತ್ರದಿಂದನೇ ಸಾಧ್ಯ ಯಂತ್ರದಿಂದ ಇದು ಸಾಧ್ಯ ಅನ್ಬೇಕಾದ್ರೆ ಆ ಕಾಲದಲ್ಲಿ ಆ ರೀತಿಯ ಯಂತ್ರ ಇರಲೇಬೇಕು ಹೌದು ಅದು ವಯಸ್ಸಳರ ಕಾಲದಿಂದ ಪರಿಚಯ ಆಯಿತು ಯಂತ್ರಗಳ ಅಳವಡಿಕೆ ಸೊ ಯಂತ್ರಗಳು ಅವ್ರ ಕಾಲದಲ್ಲಿ ಅಳವಡಿಕೆ ಆಯಿತು ಅಂದರೆ ಆ ಕಾಲದಲ್ಲಿ ಸಂಪತ್ತು ಅನ್ನೋದು ಯಥೇಚ್ಛವಾಗಿತ್ತು ಎಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತೆ ಎಲ್ಲಿ ವೆಲ್ತ್ ಜಾಸ್ತಿ ಇರುತ್ತೆ ಅಲ್ಲಿ ಮಾತ್ರ ಇನ್ವೆನ್ಷನ್ ನಡೆಯೋದು ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಕರೀತಾರೆ ಸೊ ಹೀಗಾಗಿ ಆ ಕಾಲದಲ್ಲಿ ಸಮೃದ್ಧಿಯನ್ನು ತುಂಬಿತ್ತು ಜನಗಳು ಏನು ಮಾಡ್ತಿದ್ರು ಹೊಸ ವಸ್ತು ಏನಾದರೂ ಅನ್ವೇಷಣೆ ಮಾಡೋಣ ಯಾಕೆ ಯುರೋಪ್ನಲ್ಲೇ ಎಲ್ಲ ಹೊಸ ಹೊಸ ಅನ್ವೇಷಣೆ ಆಗುತ್ತೆ ಅಂದರೆ ಅವ್ರಿಗೆ ಸಪೋರ್ಟ್ ತುಂಬ ಇದೆ ಸ್ಕಾಲರ್ಶಿಪ್ ತುಂಬ ಇದೆ ಸ್ಪಾನ್ಸರರ್ಸ್ ತುಂಬ ಇದ್ದಾರೆ ಹೀಗಾಗಿ ಅವರಿಗೆ ಬೇರೆ ಕೆಲಸ ಇರಲ್ಲ ಬರೇ ಇನ್ವೆನ್ಷನ್ ಮಾಡ್ತಾನೆ ಇರ್ತಾರೆ ನಮ್ಮಲ್ಲಿ ಬುದ್ಧಿವಂತರಿಗೆ ಅವಕಾಶವೇ ಇಲ್ಲ ಹೊಯ್ಸಳ್ರ ಕಾಲದಲ್ಲಿ ಬುದ್ಧಿವಂತರಿಗೆ ಅವಕಾಶ ಇತ್ತು ಪ್ರಪಂಚದ ಎಲ್ಲಿಂದಾದರೂ ನಿನ್ ಬಾ ಹೊಸ ಹೊಸ್ದಾಗ ಕಂಡಿಡಿ ನಿಂಗೆ ಏನು ಬೇಕು ಎಲ್ಲವನ್ನು ನಾವು ಕೊಡ್ತೀವಿ ಎಲ್ಲ ಸೌಲಭ್ಯನೂ ಕೊಡ್ತೀವಿ ಆಗ ಯಾರೋ ಒಬ್ಬ ವಿಜ್ಞಾನಿ ಬಂದಿರ್ತಾನೆ ಆ ಕಾಲಘಟ್ಟದಲ್ಲಿ ಈ ರೀತಿಯ ಒಂದು ಯಂತ್ರವನ್ನು ನಾನು ಮಾಡಿದ್ದೀನಿ ಅಂದಿರ್ತಾನೆ ಆಗ ಹೊಯ್ಸಳ ಇರ್ಬೋದು ಇವನು ವಿಷ್ಣುವರ್ಧನ ಇರ್ಬೋದು ಗುರುಗಳಾದಂಥ ರಾಮಾಂಜಾಚಾರ್ಯ ಇರ್ಬೋದು ಚೆಕ್ ಮಾಡಿರ್ತಾರೆ ಏನು ಮಾಡಿದ್ಯಾ ನೋಡೋಣ ಅಂತ ತೋರಿಸಿರ್ತಾನೆ ನೋಡಿರ್ತಾರೆ ರಾಮಾಂಜಾಚಾರ್ಯರು ಈ ಥರದ್ದು ಸುದರ್ಶನ ಚಕ್ರ ಕಾನ್ಸೆಪ್ಟು ಸುದರ್ಶನ ಚಕ್ರನೂ ಕೂಡ ಒಂದು ಇನ್ವೆನ್ಷನ್ನು ಅದು ವಿಷ್ಣುವಿನ ಕಾಲದಲ್ಲಿ ಅಂದರೆ ಪೂರ್ವಕ್ಕೆ ಇನ್ನೂ ಹೋಗ್ಬಿಡುತ್ತೆ ಆ ರೀತಿ ಇದು ಒಂದು ಇರ್ಬೋದು ಇದು ನನ್ನ ದೇವಾಲಯದಲ್ಲಿ ಇರಲಿ ಅಂತ ಅವ್ರು ಅಪ್ಪಣೆ ಕೊಟ್ಟಿರ್ತಾರೆ ಹೀಗಾಗಿ ವಿಷ್ಣುವರ್ಧನ ಆಯಿತು ಇಲ್ಲಿ ಇದನ್ನು ಮಾಡು ಇದಾದಮೇಲೆ ಎಲ್ಲ ಕಡೆಯೂ ಎಲ್ಲೆಲ್ಲಿ ವಯ್ಸಿಡೋರ ದೇವಾಲಯ ಇದೆ ಅಲ್ಲೆಲ್ಲ ಈ ರೀತಿಯ ಕಂಬಗಳನ್ನು ನಾವು ಕಾಣ್ತೀವಿ ಈ ಕಂಬ ನೋಡಿದ್ರೆ ಏನು ಅನಿಸುತ್ತೆ ಅಂದರೆ ಇದನ್ನು ನೋಡಿದ್ರೆ ಕಣ್ಣಿಗೆ ಕಿರಿಕಿರಿ ಅನಿಸುತ್ತೆ ಚುಚ್ಚಿದಾಗುತ್ತೆ ಇದನ್ನು ನೋಡಿದ್ರೆ ಕಣ್ಣಿಗೆ ನಯನ ಮನೋಹರವಾಗಿದೆ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡುತ್ತೆ ಈ ಕಾರಣಕ್ಕೋಸ್ಕರ ದೇವಾಲಯಗಳಲ್ಲಿ ಈ ರೀತಿಯ ವಿಶೇಷವಾದಂಥ ರಚನೆಗಳ ಕಂಬಗಳನ್ನು ಕೆತ್ತ ಇದ್ರು ಅದರಲ್ಲಿ ಶಾಸನಗಳನ್ನು ಬರಿತಾ ಇದ್ರು ಇನ್ ಕೆಲವರು ಕೆತ್ತನೆಗಳು ಅದನ್ನು ತಿರುಗಣಿ ಯಂತ್ರ ಅಂತ ಕರೀತಾರೆ ಆ ರೀತಿ ರೀತಿಗಳೆಲ್ಲೇತ್ ಮಿಷಿನ್ ಲೇತ್ ಅಂತ ಕರಿತೀವಲ್ಲ ಅದೇನೆ ಅವಾಗ ನಿಮ್ ಹಾ ಇದು ನೋಡಿ ಇಲ್ಲೊಂದು ಕನ್ನಡದ್ದು ಇದು ಬಹುಶಃ ಮುಮ್ಮಡಿ ಕೃಷ್ಣರಾಜ ಒಡೆಯರ್ದು ಅನಿಸುತ್ತೆ ಹೌದು ರಕ್ತಾಕ್ಷಿ ಸಂವತ್ಸರದ ಸಾವಿರದ ಆರು ಸಾವಿರದ ಎಂಟುನೂರ ಆರು ಅಂದರೆ ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಿರುತ್ತೆ ಶಕ ವರುಷ ಹಾಂ ಶಕ ನಮ್ದು ಹಿಂದೂದು ಇದು ಶಕ ಸಾವಿರದ ಎಂಟುನೂರ ಆರು ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಆರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರಿನ ರಾಜರಾಗಿದ್ದರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕುಟುಂಬ ಸದಾಕಾಲ ಇಲ್ಲಿ ಬರ್ತಾ ಇತ್ತು ಬಂದು ಇಲ್ಲಿ ಕೀರ್ತಿನಾರಾಯಣನ್ಗೆ ಅವ್ರದ್ದು ಶಾಸನಗಳು ಸಾಕಷ್ಟು ಇದ್ದಾವೆ ಅದು ಹೇಳ್ತೀನಿ ಕೀರ್ತಿ ನಾರಾಯಣನಿಗೆ ಪೂಜೆ ಸಲ್ಲಿಸಿದ್ದಾರೆ ಅನ್ನೋದಕ್ಕೆ ಕುರು ಇದು ಅಂದರೆ ಎಲ್ಲ ರಾಜಾದಿ ರಾಜರು ಆಮೇಲೆ ಐದು ಜನ ಚಕ್ರವರ್ತಿಗಳು ತಲಕಾಡಿಗೆ ಭೇಟಿ ಕೊಟ್ಟಿದ್ದರು ಅಂತ ನನ್ನ ದಾಖಲೆಯಲ್ಲಿ ಹೇಳುತ್ತೆ ಪಂಚ ಚಕ್ರವರ್ತಿಗಳು ಅಂತೇಳಿ ಅದು ಒಂದು ನಿಮಿಷ ಹೇಳಿ ಸಾಮ್ರಾಜ್ಯದವರು ಹೌದೌದು ಇಲ್ಲಿ ತಲ್ಕಾಡು ಅವರು ಯಾರೇ ಎಲ್ಲೇ ಸಾಮ್ರಾಜ್ಯ ಕೊಟ್ಟಿದ್ರು ತಲ್ಕಾಡಿಗೆ ಬಂದು ಕೀರ್ತಿ ನಾರಾಯಣನಿಗೆ ವೈದ್ಯನಾಥೇಶ್ವರಿಗೆ ಪೂಜೆ ಸಲ್ಲಿಸಿ ಹೋಗ್ತಾ ಇದ್ದರು ಈ ರೀತಿ ವಿಷ್ಣುವರ್ಧನ ಬಂದಿದ್ದ ಹೈದರಾಲಿ ಬಂದಿದ್ದ ರಾಷ್ಟ್ರಕೂಟರ ಕೃಷ್ಣ ಬಂದಿದ್ದ ಆಮೇಲೆ ಸ್ವತಃ ವಿಷ್ಣುವರ್ಧನ ಇಲ್ಲೇ ಉಳ್ಕೊಂಡಿದ್ದು ಇದನ್ನು ಸ್ವಲ್ಪ ದಿನ ರಾಜಧಾನಿ ಮಾಡ್ಕೊಂಡಿದ್ದ ತಲಕಾಡು ಗೊಂಡ ಅಂತ ಬಿರುದನ್ನು ಪಡೆದ ಅವನಿಗೆ ಇದೊಂದು ಹೆಮ್ಮೆಯ ಬಿರುದು ಅವನು ಎಷ್ಟೋ ರಾಜ್ಯಗಳನ್ನು ಗೆದ್ದಿದ್ದಾನೆ ಅದೆಲ್ಲದಕ್ಕಿಂತ ಅವನು ಇಷ್ಟಪಟ್ಟಿದ್ದು ತಲಕಾಡು ಗೊಂಡ ಅನ್ನುವಂಥ ಬಿರುದು ಅಂದರೆ ಅವನ ಹೆಂಡತಿಯ ತವರು ಇದು ಶಾಂತಳೆಯ ತವರು ತಲಕಾಡು ಹೀಗಾಗಿ ಅತ್ತೆಯ ಮನೆಯನ್ನು ಮಾವನ ಮನೆಯನ್ನು ಬಿಡುಗಡೆಗೊಳಿಸ್ದೆ ಸ್ವತಂತ್ರಗೊಳಿಸ್ತೇ ಅನ್ನೋ ಸಂತೋಷಕ್ಕೋಸ್ಕರ ಆಮೇಲೆ ಹೆಚ್ಚು ಎಫರ್ಟ್ ಆಗ್ತಾ ಆ ಕಾಲದಲ್ಲಿ ಚೋಳರು ಅಡ್ವಾನ್ಸ್ಡ್ ಆರ್ಮಿ ಇಟ್ಟಿದ್ರು ಅವರ ಆರ್ಮಿನ ಎದುರಿಸೋದು ಭಾಳ ಕಷ್ಟ ಆಯಿತು ಅದನ್ನು ಅವನು ಬಗ್ಗು ಬಡಿದು ತಮಿಳುನಾಡುವರೆಗೂ ಓಡಿಸ್ಕೊಂಡೋದ ಅಂದರೆ ಇವನು ಪ್ರಬಲನಾಗಿದ್ದ ಯಾರು ವಿಷ್ಣುವರ್ಧನ ಬಿಟ್ಟಿದ್ದೇವ ಹೀಗಾಗಿ ಅವನು ತಲಕಾಡುಗೊಂಡ ಅನ್ನುವಂಥ ಬಿರುದನ್ನು ಧರಿಸ್ಕೊಂಡ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು